ಗೈಸ್ ನಮಸ್ತೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೈಸ್, ಸಿ ಟಿ ಎಕ್ಸಾಮ್ ಇದೆ, ಅದರಲ್ಲಿ ಕಮ್ಯುನಿಕೇಷನ್ ಪೇಪರ್ ಬಗ್ಗೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜಾಸ್ತಿ ಮಾತೇನಿಲ್ಲ, ಕಮ್ಯುನಿಕೇಷನ್ ಪೇಪರ್ ನಮ್ಗೆ ಗೊತ್ತಿದೆ, ಸಿಲೆಬಸ್ ಗೊತ್ತಿದೆ, ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದೆ. ಈಗ ಆಲ್ರೆಡಿ ನಾನು ಕಂಪ್ಯೂಟರ್ ಬಗ್ಗೆ ಹೇಳಿದ್ದೀನಿ, ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಕನ್ನಡ ತೊಗೊಂಡಿದ್ದೀನಿ ನಾನು, ಕನ್ನಡ ಕಮ್ಯುನಿಕೇಷನ್ ಪೇಪರ್ ಕನ್ನಡ ಇಂಪಾರ್ಟೆಂಟ್, 35 ಮಾರ್ಕ್ಸ್ ಸಿಗಿರೋದ್ರಿಂದ ನಾನು ಕನ್ನಡ ತೊಗೊಂಡು ಯಾವ ರೀತಿ ನಿಮಗೆ ಅನಾಲಿಸಿಸ್ ಮಾಡಬೇಕು ಅನ್ನೋದನ್ನ ನಾನು ಲೈವಾಗಿ ತೋರಿಸ್ತೀನಿ. ಅಂದರೆ ಯಾವ ರೀತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು, ಕೆಲವರಿಗೆ ಈಗ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ಓದ್ಬೋದು, ಅಂದರೆ ಲೈಕ್ ಸಿಲೆಬಸ್ನ ಕವರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಇಲ್ಲಿನ ಒಟ್ಟು ಎಲ್ಲ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ. ಲೈಕ್ ಇದು ಕೆ ಇ ಎ ಕ್ವಶನ್ ಪೇಪರ್ಸು, ಇದು ಕೆ ಪಿ ಎಸ್ ಸಿ ನಡೆಸಿದ ಎಲ್ಲ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಪೇಪರ್ಸ್ ಇದೆ, ರಿಲೇಟೆಡ್ ಕನ್ನಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನಾನು, ಗೊತ್ತಾಯ್ತಾ, ಸಪ್ರೇಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಪೇಪರ್ಸ್ಗಳನ್ನ ಏನು ಮಾಡಬೇಕು, ವಿಶ್ಲೇಷಣೆ ಮಾಡಿಕೊಂಡು ಜೊತೆಗೆ ಸಿಲೆಬಸ್ನ ಕವರ್ ಮಾಡ್ಕೊತಾ ಹೋಗಬೇಕು. ಹೆಂಗೆ ಅಂತಂದರೆ, ಈಗ ಒಂದು ಕ್ವಶನ್ ತೊಗೊತೀವಿ ಅಂತಂದರೆ, ಲೈಕ್ ಎಕ್ಸಾಂಪಲ್ಸ್ ನಾನು ತೋರಿಸ್ತೇನೆ ಮೇಲೆ, ವಾಚ್ಯಲಿಂಗಕ್ಕೆ ಉದಾಹರಣೆ ಅಂತ ಕೇಳಿದಾಗ ಅವಾಗ ವಾಚ್ಯಲಿಂಗದ ಬಗ್ಗೆ ಏನು ಡೆಫಿನೇಷನ್ ಇರುತ್ತೆ, ಅದಕ್ಕೆ ಉದಾಹರಣೆಗಳೇನು ಅಂತ ತಿಳ್ಕೋಬೇಕು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗ ಅಂತ ಕೇಳಿದ್ದಾರೆ, ಅಲ್ಲ ಅಂತ ಕೇಳಿದ್ದಾರೆ. ಅವಾಗ ನಾವು ನಿತ್ಯ ನಪುಂಸಕ ಲಿಂಗದ ಬಗ್ಗೆ ತಿಳ್ಕೋಬೇಕು, ಲಿಂಗಗಳು ಯಾವುವು, ಸ್ತ್ರೀಲಿಂಗ, ಪುಲ್ಲಿಂಗ, ನಿತ್ಯಂಸಕ, ನಿತ್ಯ ನಪುಂಸಕ ಲಿಂಗ ಆಗಿರ್ಬೋದು. ಈ ಥರ ನಾವು ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತಾ ಅದ್ರ ಕಂಟೆಂಟ್ನ ಓದ್ಕೊಂಡು ಹೋಗಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂತಂದ್ರೆ ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ, ವಿತ್ ಎಕ್ಸಾಂಪಲ್ಸ್ ಎಲ್ಲ ಬರೆದ್ಬಿಟ್ಟು. ಇದರಿಂದ ಇಂಟಿಗ್ರೇಟೆಡಾಗಿ ಸ್ಟಡಿ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಹೆಚ್ಚು ಸಿಲೆಬಸ್ನ ಕವರ್ ಮಾಡೋಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಈ ಮೆಥಡು ನನಗೆ ಸರಿ ಅನ್ನಿಸ್ತಿದೆ ಈ ಪ್ರೆಸೆಂಟ್ ಸಿಚುಯೇಷನಲ್ಲಿ. ಯಾಕೆಂದರೆ ವಿತ್ ನಾವು ಎಕ್ಸಾಂಪಲ್ಸು ಕಲ್ತ್ಕೊತೀವಿ ಮತ್ತು ಕಾನ್ಸೆಪ್ಟ್ನು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಇನ್ ಕೇಸ್ ಯಾರಾದರೂ ನೀವು ಆಲ್ರೆಡಿ ಕನ್ನಡ ಓದ್ಬಿಟ್ಟಿದ್ದೀನಿ, ನನ್ನ ಸಿಲೆಬಸ್ ಎಲ್ಲ ಕವರ್ ಆಗೋಗಿದೆ, ನಾನು ಬರೀ ಈಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ರಿವಿಷನ್ಸ್ ಮಾಡಬೇಕು ಅನ್ನೋರಿಗೆ ಇದು ಮಾತ್ರ ಬೆಸ್ಟ್ ಮೆಥಡ್. ಯಾಕೆಂತಂದರೆ ಕನ್ನಡ ಗ್ರಾಮರ್ ಗೊತ್ತಿದ್ದರೆ ಇದನ್ನು ನಾವು ಏನು ಮಾಡ್ಬೋದು, ಈ ಥರ ಯೂಸ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಆಗುತ್ತೆ, ಅನಾಲಿಸಿಸ್ ಮಾಡ್ದಂಗಾಗುತ್ತೆ, ಮತ್ತು ಹೆಚ್ಚು ಎಕ್ಸಾಂಪಲ್ಸ್ಗಳನ್ನ ತಿಳ್ಕೊಂಡಂಗಾಗುತ್ತೆ. ಹಾಗಾಗಿ ಇಷ್ಟು ನಾನು ಹೇಳ್ತಾ ಈಗ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ವಿತ್ ಲೈವಲ್ಲಿ ತೋರಿಸ್ತೀನಿ, ನೋಡೋಣ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು, ಎಷ್ಟು ಮಾರ್ಕ್ಸ್ ಹೆಂಗೆ, ಯಾವ ರೀತಿ ಅದನ್ನು ವಿಶ್ಲೇಷಣೆ ಅನಾಲಿಸಿಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೊತ್ತಾಗ್ತಾ ಹೋಗುತ್ತೆ, ಅದನ್ನು ನೋಡೋಣ. ಹಾಗಾಗಿ ವಿತ್ ಡೈರೆಕ್ಟಾಗಿ ನಾವು ಕ್ವಶನ್ ಪೇಪರ್ಗೆ ಇಳಿಯೋಣ. ಓಕೆನಾ ಗೈಸ್, ನಮಸ್ತೆ. ನಾನು ಹೇಳಿದೆ ಈಗ ಕಮ್ಯುನಿಕೇಷನ್ ಪೇಪರಲ್ಲಿ ಏನು ಮಾಡಿರುತ್ತೆ ಹೇಳಿದೆ, ಕನ್ನಡಕ್ಕೆ ಎಷ್ಟಿದೆ, 35 ಮಾರ್ಕ್ಸ್ ಇದೆ. ಓಕೆನಾ, ಈ 35 ಮಾರ್ಕ್ಸ್ಗೆ ನೀವು ಔಟ್ ಆಫ್ 35ಗೆ 35ನ ತೊಗೋಬೇಕು, ಗೊತ್ತಾಗ್ತಿದೆಯಾ? ಅದಕ್ಕೆ ಯಾವ ರೀತಿ 35 ತೊಗೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಡೆಪ್ತಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅರ್ಥ ಆಗ್ತಿದೆಯಾ? ಈಸಿ, ಏಕೆಂದರೆ ಈಗ ಕಡಿಮೆ ಸಮಯದಲ್ಲಿ ನೀವೇನಾದರೂ ಸ್ಕೋರ್ನ ಚೆನ್ನಾಗಿ ಮಾಡಬೇಕು ಅಂತಂದರೆ, ಹಾಂ ಗೊತ್ತಾಯ್ತಾ, ಟೈಮ್ ಕಡಿಮೆ ಇದೆ, ಗೊತ್ತಾಯ್ತಿದೆ, ಓನ್ಲಿ 60 ಡೇಸ್ ಇರೋದ್ರಿಂದ ನಮಗೆ ನೀವೇನು ಮಾಡಬೇಕಾಗತ್ತೆ, ಇದನ್ನು ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಈ ಒಂದು ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡೋದು ಅಂದರೆ, ಇದಕ್ಕೆ ಏನಂತಂದರೆ, ಈ ನೀವೇನೋ ಹೊಸ್ದಾಗಿ ಕನ್ನಡ ಓದೇ ಇಲ್ಲ ಅನ್ನೋರಿಗೆ ಇದು ಸ್ವಲ್ಪ ಟಫ್ ಆಗ್ಬೋದು. ಒಂದು ಸತಿನೂ ಓದಿಲ್ಲ ಅನ್ನೋರಿಗೆ ಅಕಸ್ಮಾತ್ ನೀವಲ್ಲೇ ಒಂದು 2 ಟೈಮ್ಸ್ ಓದಿದ್ದೀನಿ ನಾನು, ಕನ್ನಡ ನನ್ನ ಗ್ರಾಮರ್ ಗೊತ್ತು ನನಗೆ ಅನ್ನೋರಿಗೆ ಇದು ತುಂಬ ಈಸಿ ಆಗುತ್ತೆ ರಿವಿಷನ್ ಮಾಡೋಕ್ಕೆ, ಗೊತ್ತಾಯ್ತಾ? ರಿವಿಷನ್ ಮಾಡೋಕ್ಕೆ, ಪುನರಾವರ್ತನೆ ಮಾಡೋಕ್ಕೆ ಇದು ತುಂಬ ಇದೆ, ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಬೋದು ಇದರಲ್ಲಿ, ಗೊತ್ತಾಯ್ತಾ? ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾವ ರೀತಿ ಮಾಡೋದು ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಈಗ ಇದು ಕೆ ಇ ಎಕ್ಸಾಮ್ಸ್ ಪೇಪರು, ಗೊತ್ತಾಯ್ತಾ? ಇದು ಕೆ ಇ ಎಕ್ಸಾಮ್ ಪೇಪರ್ ಕಾಣಿಸ್ತಿದೆ ಅಂದ್ಕೊತಿದ್ದೀನಿ, ಗೊತ್ತಾಯ್ತಾ? ಈ ಕನ್ನಡ ಪೇಪರು ಇಲ್ಲಿ ನೋಡಿ, ಇಲ್ಲಿ ಕೇಳಿದರೆ ಕೆಳಗಿನ ಪದಗಳನ್ನು ಅರ್ಥ ಬರುವಂತೆ ಗುರುತಿಸಿ ಅಂತ ಕೇಳಿದರೆ, ಅಂದರೆ ಈ ವಾಕ್ಯದ ಅರ್ಥ ಬರುವಂತೆ ಅಂದರೆ ವಾಕ್ಯ ರಚನೆ ಬಗ್ಗೆ ಕೇಳಿದರೆ. ಹಾಗಾಗಿ ಈ ಥರದ ಕ್ವಶನ್ಸಲ್ಲಿ ನಾವು ಏನು ಜಾಸ್ತಿ ಅನಾಲಿಸಿಸ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಡೈರೆಕ್ಟಾಗಿ ನಾವು ಆನ್ಸರ್ನ ಹಾಕ್ಬೋದು, ಯಾವುದಿದು ಒಂದು ನೀರಳೆದ ಗಂಟಲಲ್ಲಿ ಕಡಬು ತುರುಗಿದೆ ಅಂತ, ಇದು ಗಾದೆನೂ ಹೌದು ಮತ್ತು ವಾಕ್ಯ ರಚನೆ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಆಯಿತು ವಾಕ್ಯ ರಚನೆ. ಓಕೆನಾ, ವಾಕ್ಯ ರಚನೆ ಮಾಡಿದರೆ ಅದರಲ್ಲಿ ಕರ್ತೃಪದ, ಕರ್ಮಪದ ಮತ್ತು ಕ್ರಿಯಾಪದ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡಬೇಕು. ಈ ಒಂದು ಫಾರ್ಮೆಟಲ್ಲಿ ಇರಬೇಕು ಎಲ್ಲ ಸೆಂಟೆನ್ಸ್ಗಳು, ಈ ಫಾರ್ಮೆಟಲ್ಲಿ ಇದ್ದರೆ ಮಾತ್ರ ನಮಗೆ ಇದನ್ಸುತ್ತೆ, ಕರೆಕ್ಟ್ ಅನಿಸುತ್ತೆ. ಇದರಲ್ಲಿ ಯಾವ ಈ ಬಿ ಒಂದು ಆಪ್ಷನ್ ಒಂದು ಮಾತ್ರ ಏನಾಗ್ತಿದೆ ಕರೆಕ್ಟ್ ಅನ್ನಿಸ್ತಾ ಇದೆ, ಇನ್ನು ಇನ್ನೆಲ್ಲವೂ ಏನಾಗ್ತಿದೆ ಇದಾಗ್ತಾ ಇಲ್ಲ, ಕರೆಕ್ಟ್ ಅನ್ನಿಸ್ತಾ ಇಲ್ಲ, ಗೊತ್ತಾಗ್ತಿದೆ. ಹಾಗಾಗಿ ಇದನ್ನು ಮಾಡ್ಬೋದು. ನೋಡಿ, ಇಲ್ಲಿ ಈ ಥರ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ, ಗೊತ್ತಾಗ್ತಿದೆಯಾ? ಇಲ್ಲಿ ಎರಡು ವಿಧ ಬರುತ್ತೆ, ನಾನು ಹೇಳ್ತಾ ಇದ್ದೆ ಇಲ್ಲಿ ಎರಡು ವಿಧ ಬರುತ್ತೆ ಕನ್ನಡದಲ್ಲಿ. ಓಕೆ, ಕನ್ನಡದಲ್ಲಿ ಎರಡು ವಿಧ ಅಂದರೆ ಕನ್ನಡದಲ್ಲಿ ಎರಡು ಥರ ಮಾಡ್ಕೋಬೋದು. ಒಂದು ಕನ್ನಡ ವ್ಯಾಕರಣ, ಏನು ವ್ಯಾಕರಣ ಸಂಬಂಧಪಟ್ಟಂಗೆ ಕೇಳ್ತಾ ಇರ್ತಾರೆ,
ಕನ್ನಡ ವ್ಯಾಕರಣ ಸಂಬಂಧಪಟ್ಟಂಗೆ, ನೆಕ್ಸ್ಟು ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಗೊತ್ತಾಗ್ತಿದೆಯಾ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಇಲ್ಲಿ ಬರೀ ವ್ಯಾಕರಣ ಅಂಶಗಳಿರ್ತಾರೆ, ಸಂಧಿ ಆಗಿರ್ಬೋದು, ಸಮಾಸ ಆಗಿರ್ಬೋದು, ಗೊತ್ತಾಗ್ತಿದೆಯಾ, ದ್ವಿರುಕ್ತಿ ಆಗಿರ್ಬೋದು. ಅಕ್ಷರ ಚೆನ್ನಾಗಿಲ್ಲ, ದಯವಿಟ್ಟು ಬೇಜಾರು ಮಾಡಿಕೊಡಿ. ಇಲ್ಲಿ ಏನಾಗುತ್ತೆ, ಕವಿಗಳ ಕಾಲ, ಕೃತಿ, ಆಮೇಲೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು, ಸಾಹಿತ್ಯ ಪ್ರಕಾರಗಳು, ಗೊತ್ತಾಗ್ತಿದೆಯಾ, ಸಾಹಿತ್ಯ ಪ್ರಕಾರಗಳು, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಎರಡು ಪಾರ್ಟ್ ಬರುತ್ತೆ. ಈಗ ನಾವಿಲ್ಲಿ ನೋಡಿದ್ದು ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ, ಇದು ಕರ್ತೃಕರ್ಮ ಕ್ರಿಯಾಪದದ ಬಗ್ಗೆ ಕೇಳ. ಎರಡನೇ ಕ್ವಶನ್ ಉಂಟು, ಚಿಕ್ಕವೀರ ರಾಜೇಂದ್ರ ಕವಿಗಳ ಹೆಸರು ಮತ್ತು ಕೃತಿಗಳೊಂದಿಗೆ ಯಾವ್ಯಾವ ಜೋಡಣೆ ಆಗಿದ್ದೇವೆ ಅಂತ ಕೇಳಿದ್ದಾರೆ. ಇದರಲ್ಲಿ ನೋಡಿ, ಚಿಕ್ಕವೀರ ರಾಜೇಂದ್ರ, ರಾಮಾಯಣ ದರ್ಶನಮು, ನಾಲ್ಕು ತಂತಿ, ಮೂಕಜ್ಜಿಯ ಕನಸುಗಳು, ಇವಷ್ಟು ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟವು. ಗೊತ್ತಾಯ್ತಾ, ಹಾಗಾಗಿ ಅಲ್ಲಿಗೆ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟ ಎಲ್ಲ ಕೃತಿಗಳು ನಿಮಗೆ ಗೊತ್ತಿರಬೇಕು, ಆ ಕೃತಿಗಳ ಹಿನ್ನೆಲೆ ಗೊತ್ತಿರಬೇಕು. ಅರ್ಥ ಆಗ್ತಿದೆಯಾ, ಬರೀ ಜ್ಞಾನಪೀಠ ಪ್ರಶಸ್ತಿಗಳು ಓದ್ಕೊಂಡ್ರಾಗಲ್ಲ. ಚಿಕ್ಕವೀರ ರಾಜೇಂದ್ರ ಕೃತಿ ಯಾವ ಒಂದು ಹಿನ್ನೆಲೆಯನ್ನು ಹೊಂದಿದೆ, ರಾಮಾಯಣ ದರ್ಶನಮು ಯಾವ ಹಿನ್ನೆಲೆಯನ್ನು ಹೊಂದಿದೆ, ನಾಲ್ಕು ತಂತಿ ಯಾವ ಒಂದು ಹಿನ್ನೆಲೆಯನ್ನು ಹೊಂದಿದೆ, ಮೂಕಜ್ಜಿಯ ಕನಸುಗಳು ಏನು, ಅದನ್ನು ಯಾವ ಒಂದು ಹಿನ್ನೆಲೆ ಹೊಂದಿದೆ, ಅದನ್ನು ಬರೆದವ್ರು ಯಾರು, ಅರ್ಥ ಆಗ್ತಿದೆಯಾ, ಗೊತ್ತಾಗ್ತಿದೆಯಾ, ಈ ರೀತಿ. ಆಮೇಲೆ ನೋಡಿಲಿ, ಇಲ್ಲಿ ಹೆಣ್ಮಗು ಬರ್ಕೋಬೇಕಿಲ್ಲಿ, ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಇದು ನನ್ನೊಬ್ಬ ಸ್ಟೂಡೆಂಟು ಮಾಡಿರೋದು, ಆ್ಯಕ್ಚುಲಿ ನಾನು ಮಾಡಿದ್ದಾರೆ ಇದು, ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವನಿಗೆ ಕೊಟ್ಟು ನಾನು ಮಾಡಿಸಿದ್ದು. ಗೊತ್ತಾಯ್ತೀಯಾ, ಇಲ್ಲಿ ಈಗ ನಾವು ಗೊತ್ತು, ರಾಮಾಯಣ ದರ್ಶನ ಕುವೆಂಪು, ಕುವೆಂಪುರವರ ಕೃತಿಗಳು ಗೊತ್ತಿರ್ಬೇಕು ನಿಮಗೆ. ಕುವೆಂಪುರವರು ಯಾವ ಪ್ರಶಸ್ತಿ ಬಂತು, ಪಂಪಶಾಸ್ತ್ರಿ ಪ್ರಶಸ್ತಿ, ಗ್ರಹಣಪಡೆ ಪ್ರಶಸ್ತಿ ಯಾವುದಕ್ಕೆ ಬಂತು, ಎಷ್ಟಲ್ಲಿ ಬಂತು ಅಂತೆಲ್ಲ ಕೇಳ ಡೌಟು. ಬಟ್ ಆದರೆ ಕುವೆಂಪುರವರ ಕೃತಿಗಳ ಬಗ್ಗೆ ಗೊತ್ತಿರಬೇಕು, ಬೆರಳಿಗೆ ಕೊರಳಾಗಿರ್ಬೋದು, ರಕ್ತಾಕ್ಷಿ, ಈ ಥರದ್ದು ಕುವೆಂಪುಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಕೃತಿಗಳು, ಮೇನ್ ಮೇನ್ ಇಂಪಾರ್ಟೆಂಟ್ ಕೃತಿಗಳಿದೆ ಅವು ಗೊತ್ತಿರಬೇಕು ನಿಮಗೆ, ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ದರಾ ಬೇಂದ್ರೆಗೆ ಹಾಗೆ, ಶಿವರಾಮ್ ಕಾರಂತ ಅವ್ರಿಗೆ, ಮಾಸ್ತಿ ವೆಂಕಟೇಶ್ ಅವ್ರಿಗೂ ಹಂಗೆ, ಏಕೆ ಶ್ರೀನಿವಾಸ ಅವರ ಕಾವ್ಯನಾಮ ಏನು, ದರಾ ಬೇಂದ್ರೆಯವರ ಕಾವ್ಯನಾಮ ಏನಂತ ಕರಿತಿದ್ರು, ಶಬ್ದ ಗಾರುಡಿ ಅಂತ ಕರಿತಾಯಿದ್ರು, ಅವ್ರದ್ದು ಬಂದು ನಡೆದು ಬಂದ ಆತ್ಮಕಥನ ಇದೆ, ಕೃಷ್ಣಕುಮಾರಿ ಕವನ ಸಂಕಲನ ಇದೆ, ಅವಾಗ ಕವಿಕೃತಿಗಳನ್ನ ಹೊಂದಿಸಿ ಬರೀಬೇಕು, ಕಥೆ ರಂಗ ಈ ಥರ ರಂಗ, ಈ ಥರ ಆತ್ಮಕಥೆ ಭಾವ ಅಂತೆ, ಈ ರೀತಿ ಎಲ್ಲ ಅವುಗಳ ಎಲ್ಲವೂ ಒಂದ್ಸತಿ ವಿಶ್ಲೇಷಣೆ ಮಾಡ್ಕೊಂಡ್ಬಿಟ್ರೆ ಅವ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುತ್ತೆ. ಇದು ಈ ರೀತಿ ಬರೀಬೇಕು, ಇವ್ರು ಇನ್ನು ಕಮ್ಮಿ ಬರೆದಿದ್ದಾರೆ, ಆ್ಯಕ್ಚುಲಿ ಇನ್ನು ಡೆಪ್ತಾ ಬರ್ಕೋಬಹುದು. ಇದನ್ನ ಅನಾಲಿಸಿಸ್ ಮಾಡ್ಕೊಂಡು ಯೋಚನೆ ಮಾಡ್ಕೊ, ಈಗ ನೀವು ಓದಿರ್ತೀರ ಚಿಕ್ಕವೀರ ರಾಜೇಂದ್ರ ಯಾವ್ದಕ್ಕೆ ಸಂಬಂಧಪಟ್ಟೆ, ಕೊಡಗಿನ ಒಬ್ಬ ರಾಜನ ಬಗ್ಗೆ ಸಂಬಂಧಪಟ್ಟಿದೆ, ರಾಮಾಯಣ ದರ್ಶನಮು, ರಾಮಾಯಣ ದರ್ಶನಮು ಯಾವ್ದಕ್ಕೆ ಸಂಬಂಧಪಟ್ಟಂಗೆ ಅಂತ ಇದೆ, ಅದು ರಾಮಾಯಣ ದರ್ಶನಮು ಯಾರಿಗೆ ಸಂಬಂಧಪಟ್ಟಂಗೆ ಇದೆ ಅಂತಂದ್ಬಿಟ್ಟು ನಾವು ಓದ್ಬೋದು. ಅರ್ಥ ಆಗ್ತಿದೆಯಾ, ಈ ರೀತಿ ಅನಾಲಿಸಿಸ್ ಮಾಡಿ. ಇದು ವ್ಯಾಕರಣ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಂಗೆ ಪ್ರಶ್ನೆ, ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ಬರೋಣ, ಜೈ ಭಾರತ ಜನಜಾತಿ ಯಾವ ಒಂದು ಸಂಬಂಧಪಟ್ಟಿದೆ, ಕ್ರಾಂತಿಗೀತೆನ, ನಾಡಗೀತೆನ, ಒಂದು ನಾಡಗೀತೆ ಆಗಿದೆ, ಕುವೆಂಪುರ ಅವರು ಬರೆದಿರೋದು, ಚಂದ್ರಬಾಬು ಚಕಿ ಬಾಜಕೋರಿ, ರೈತ ಗೀತೆ ಅವರು, ಕುವೆಂಪುರವ್ರು ನೇಗಿಲ ಹಿಡಿದು ಒಲವನ್ನು ಆಡೋದು, ಹುಳುವಯೋಗಿ ಹೇಗೆ ನೋಡಲಿ ಅಂತ ಇದೆಯಲ್ಲ ಕೃತಿ, ಅದು ರೈತ ಗೀತೆ. ರಾಷ್ಟ್ರಗೀತೆ ಯಾರು ಬರೋದು, ರವೀಂದ್ರನಾಥ್ ಟಾಗೋರು ಗೀತಾಂಜಲಿಯಿಂದ ಬರೆದಿದ್ದಾರೆ, ಈ ಥರ ನೋಡ್ಕೊಂಡು ಹೋಗೋದು. ಮತ್ತು ಇದು ಸಹ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ, ಗೊತ್ತಾಗ್ತಿದೆಯಾ, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದು ಇದು. ಆ್ಯಕ್ಚುಲಿ ಇದು ಎಲ್ಲೇ ಬರುತ್ತೆ ಅಂದರೆ ನವೋದಯ ಸಾಹಿತ್ಯದಲ್ಲಿ ಬರುತ್ತೆ, ಗೊತ್ತಿರಬೇಕು ಯಾವ ಕಾಲದಲ್ಲಿ ಬರೆದಿದ್ದಾರೆ, ನವೋದಯ ಸಾಹಿತ್ಯದಲ್ಲಿ ಬರುತ್ತೆ. ಯಾಕೆ ಬರೆದ್ರು ಅಂದರೆ ಅವಾಗ ರಾಷ್ಟ್ರೀಯತೆ ಜಾಸ್ತಿ ಇತ್ತು, ಗೊತ್ತಾಯ್ತಾ, ರಾಷ್ಟ್ರೀಯತೆಯನ್ನು ಎತ್ತಿ ಹಿಡಿಯಬೇಕಾಯಿತು, ಅವಾಗ ಈ ಕೃತಿನ ಬರೆದಿದ್ದಾರೆ, ರಾಷ್ಟ್ರೀಯತೆಯ ಬಗ್ಗೆ ಬರೆದಾಗ ಬರೆದಿದ್ದಾರೆ. ಓಕೆನ, ನೆಕ್ಸ್ಟ್ ಇದು ನೋಡಿ, ಕೆಂಪಾದ ಅಕ್ಕಿ, ಇದನ್ನು ಕೂಡಿಸಿ ಬರೆದಾಗ ಈತ ಕೆಂಪಾದ ಅಕ್ಕಿ ಕೆಂಪಕ್ಕಿ, ಗೊತ್ತಾಯ್ತಾ, ವಿಶೇಷಣ ಇದು, ಗೊತ್ತಾ, ಕರ್ಮಧಾರ್ಯ ಸಮಾಸ ಅಂತೆ. ಮತ್ತು ಈ ಥರ ನೀವು ವಿಶ್ಲೇಷಣೆ ಮಾಡ್ತಾ ಹೋದಾಗ ಏನಾಗುತ್ತೆ, ನಮಗೆ ಈಸಿಯಾಗಿ ಕ್ವಶನ್ಸ್ಗಳು, ಈ ಎಲ್ಲ ಆಪ್ಷನ್ಸ್ಗಳನ್ನು ನಾವೇನು ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಶಾಸನಗಳ ಕನ್ನಡ ಸಾಹಿತ್ಯ ತಲಕೈವೇರಿ ಅಂತ ಕರೆದಿದ್ದು ಯಾರು, ಚಿದಾನಂದ ಮೂರ್ತಿಯವರು, ಗೊತ್ತಾಯ್ತು, ಅವ್ರ ಬಗ್ಗೆ MM ಕಲ್ಬುರ್ಗಿ ಅವರು ತಿಳ್ಕೋಬೇಕು, ಎಂ ಎಚ್ ಕೃಷ್ಣಯ್ಯನವರ ಬಗ್ಗೆ ತಿಳ್ಕೋಬೇಕು, ಗೊತ್ತಾಗ್ತಿದೆ. ಈ ರೀತಿ ನೀವು ಮಾಡ್ತಾ ಬಂದಾಗ ಏನಾಗುತ್ತೆ, ಕ್ವಶನ್ ಪೇಪರ್ ಅನಾಲಿಸಿಸ್ ಈ ಥರ ಮಾಡಬೇಕು. ನೋಡಿ, ಮಾಡಿದ್ದಾರೆ ಇಲ್ಲಿ. ನೆಕ್ಸ್ಟು, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ. ಅವನಿ ಅಂದ್ರೇನು, ವಸುಧರೆ, ವಸುಮತಿ, ಧರಣಿ ಇವೆಲ್ಲ ಬರ್ಕೋಬೇಕು. ಮೇದಿನಿ ಅಂದ್ರೇನು, ಭೂಮಿ, ಇಳೆ, ಭೂಮಿ ಅಂದರೆ ಭೂಮಿ, ಆಕಾಸ ಅಂದರೆ ದಿವ, ನಭ ಅಂದರೆ ಇದರಲ್ಲಿ ಯಾವುದು ವಿರುದ್ಧ ಆಡ್ಮನ್ ಔಟ್ ಅಂತ ತೆಗಿತಾರೆ, ಅಂದರೆ ಗುಂಪಿಗೆ ಸೇರಿದ ಪದ ಯಾವುದನ್ನು ನಾವು ಬರೀಬೇಕು. ನೆಕ್ಸ್ಟು, ಪೇಪರ ಇದು ಯಾವ ಒಂದು ಪದ ಆಗಿದೆ, ಪರ್ಚುಗೀಸೋ, ಪೋರ್ಚುಗೀಸೋ, ಉರ್ದುನೋ, ಆಂಗ್ಲ ಭಾಷೆನೋ, ಹಾಕ್ತೀರಿ, ಪೇಪರಿಂದ ಪೇಪರ್ ಬಂದಿದೆ, ಪೇಪರಿಂದ ಆ್ಯಕ್ಚುಲಿ ಪೇಪರ ಬಂದಿದೆ ಅಲ್ಲಿ. ನಮಗೆ ಇದು ನಮಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬರ್ಬೇಕಾದ್ರೆ ಚೇಂಜಸ್ ಆಗ್ತವೆ, ಪೇಪರ್ ಇಂಗ್ಲೀಷ್ ಭಾಷೆ, ಅದನ್ನು ಪೇಪರ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ನೋಡಿ, ಈಗ ನೆಕ್ಸ್ಟು, ದೊಡ್ಡದರ ಭಾವ, ದೊಡ್ಡತನ, ಬಿಳಿದರ ಭಾವ, ಬಿಳುಪು, ಹಿಂಗೇನು ಇದು ಬಿಡಿ, ವಿಶೇಷಣಗಳು ಅಂತ ಕರೀತಾರೆ, ಓಕೆ, ಗೊತ್ತಾಯ್ತಾ, ವಿಶೇಷಣಗಳು ಅಂತ ಕರೀತಾರೆ, ಗೊತ್ತಾಯ್ತಾ. ಈ ಥರ
ನೀವೇನು ಮಾಡಬೇಕು ವಿಶ್ಲೇಷಣೆ ಮಾಡ್ತಾ ಬರಬೇಕು. ನೆಕ್ಸ್ಟ್ ಕನ್ನಡದ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳು, ಈಗ ಕನ್ನಡ ವರ್ಣಮಾಲೆ ಬರ್ತದೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ, ಹ್ರಸ್ವಸ್ವರ, ದೀರ್ಘಸ್ವರ, ವ್ಯಂಜನ, ಯೋಗವಾಹಕಗಳು ಯಾವ ವಿಧವು ಎಲ್ಲವೂ ಏನು ಮಾಡಬೇಕು ಓದ್ಕೊಂಡ್ಬಿಡ್ಬೇಕು ಇದರಲ್ಲಿ. ಗೊತ್ತಾಗ್ತಿದೆಯಾ? ಈ ರೀತಿ ನೀವು ಓದ್ಕೊಂಡಾಗ ಎಷ್ಟು ವ್ಯಂಜನಗಳಿದೆ, ಎಷ್ಟು ವರ್ಗೀಯ ವ್ಯಂಜನಗಳಿದೆ, ಅವರ್ಗೀಯ ವ್ಯಂಜನ, ವರ್ಗೀಯ ವ್ಯಂಜನ ಅಂದ್ರೇನು, ಅವರ್ಗೀಯ ವ್ಯಂಜನ ಅಂದ್ರೇನು, ನೆಕ್ಸ್ಟ್ ಏನಕ್ಕೆ ವರ್ಗೀಯ ವ್ಯಂಜನ ಅಂತ ಕರೀತಾರೆ ಅದನ್ನು ಇಲ್ಲೇ ತಿಳ್ಕೊಳ್ತಾ ಹೋಯಿತು ಅಂತಂದರೆ ನಿಮಗೆ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ದಂಗೆ ಹೋಗುತ್ತೆ. ನೆಕ್ಸ್ಟು ಇದು ಓದ್ದಂಗೆ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕದ ಕನ್ನಡ ಕಣ್ಣುವ ಇದು ಸಾಹಿತ್ಯ ಸಂಬಂಧಪಟ್ಟಂಗೆ ಕೇಳ್ತಾರೆ. ತೀನಮ್ ಶ್ರೀಕಂಠಯ್ಯನವರು ಏನು ನಮಗೆ ಈಗ ಕನ್ನಡದ ಕಣ್ಣುವ ಅಂತ ಕರೀತಾರಲ್ಲ ಅವ್ರನ್ನ ಅವ್ರ ಬಗ್ಗೆ ಕೇಳಿದ್ದಾರೆ. ಬಿ ಎಂ ಶ್ರೀ ಸಾರಿ ತೀನಮ್ ಶ್ರೀಕಂಠಯ್ಯ ಅಲ್ಲ, ಬಿ ಎಂ ಶ್ರೀಕಂಠೆ ಸಾರಿ 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 ತೀನಮ್ ಶ್ರೀಕಂಠಯ್ಯನವರು ಈ ಕನ್ನಡ ಮಾಧ್ಯಮ ವ್ಯಾಕರಣ ಓದ್ತಿದ್ರಲ್ಲ ಆ ಬುಕ್ನ ಬರೆದವರು ಇವರು. ಮತ್ತು ಈ ಥರ ನೀವು ಸಾಲ್ವ್ ಮಾಡ್ತಾ ಬಂತಾ ಹೋದರೆ ಕ್ವೆಶನ್ ಪೇಪರು ಇವರು ಇನ್ನೂ ನೀಟಾಗಿ ಮಾಡ್ಬೋದಿತ್ತು. ಗೊತ್ತಾಯ್ತು ನೋಡಿರಿ, ಈ ಥರ ನೀವು ಸಾಲ್ವ್ ಮಾಡ್ತಾ ಬರಬೇಕು. ಕ್ವೆಶನ್ ಆನ್ಸರ್ಗಳು ಬರ್ಕೊಂಡು ಚಂದ್ರಮುಖಿ ರೂಪಕ ಅಲಂಕಾರ ಅಂದ್ರೇನು, ಉತ್ಪ್ರೇಕ್ಷ ಅಲಂಕಾರ ಅಂದ್ರೇನು, ಉಪಮಾಲಂಕಾರ ಅಂದ್ರೆ, ಶೇಲಹಂಕಾರ ಅಂತಂದ್ರೇನು, ಮಂಕುನಿತ್ಯಮ್ಮ ಕಗ್ಗ ಬರೆದವ್ರು ಯಾರು, ಮತ್ತು ಗುಂಪಿಗೆ ಸೇರಿದ ಪದ ಇದರಲ್ಲೂ ಅಷ್ಟೇ, ನೈಸರ್ಗಿಕ, ಪ್ರಾಕೃತಿಕ, ಸ್ವಾಭಾವಿಕ, ಕೃತಕ, ಎಲ್ಲವೂ ನೈಸರ್ಗಿಕ ಅಂದರೂ ನ್ಯಾಚುರಲ್, ಸ್ವಾಭಾವಿಕ ಅಂದ್ರೆ ನ್ಯಾಚುರಲ್, ಪ್ರಾಕೃತಿಕ ನ್ಯಾಚುರಲ್, ಕೃತಕ ಅಂದರೆ ಏನಾಗುತ್ತೆ ಆರ್ಟಿಫಿಷಿಯಲ್ ಅಂತ ಬರುತ್ತೆ. ಆರ್ಟಿಫಿಷಿಯಲ್ ಗೊತ್ತಾಯಿದೆ, ಕನ್ನಡ ಗೊತ್ತಿರಬೇಕು, ಕನ್ನಡದಲ್ಲಿ ಗೊತ್ತಿರಬೇಕು, ಆರ್ಟಿಫಿಷಿಯಲ್ ಅಂತ ಕರೀತಾರೆ. ನೆಕ್ಸ್ಟ್ ಇದ್ರಲ್ಲಿ ಈ ಪದಗಳ ಸರಿಯಾದ ರೂಪವನ್ನು ಕೇಳ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ಅಥವಾ ಯಾವುದು ಅಂತ ಕೇಳ್ತಾರೆ. ವಿದ್ಯುಚ್ಛಕ್ತಿ ಬಗ್ಗೆ ಕೇಳಿದ್ದಾರೆ. ಈ ಥರ ರಾಮನು ಸೀತೆ ಲಕ್ಷ್ಮಣ ಯಾವ ಒಂದು ಸಮಾಸಕ್ಕೆ ಉದಾಹರಣೆ, ದ್ವಂದ್ವ ಸಮಾಸ, ದ್ವಿಮೂ ಸಮಾಸ ಅಂದರೆ, ನರಿ ಸಂಶಿ ಸಮಾಸ ಅಂದರೆ, ಕ್ರಿಯಾ ಸಮಾಸ ಅಂದರೆ, ಒಂದು ಪ್ರಶ್ನೆಯಲ್ಲೇ ನೀವು ಎಲ್ಲವಕ್ಕೂ ಏನು ಮಾಡಬೇಕು ಡೆಫಿನೇಷನ್ನ ಗೊತ್ತಿರಬೇಕು. ಆ ಡೆಫಿನೇಷನ್ಗೆ ತಕ್ಕಂಗೆ ಏನು ಮಾಡಬೇಕು ಆನ್ಸರ್ಗಳನ್ನ ಹುಡುಕ್ತಾ ಹೋಗಬೇಕು. ದ್ವಿಗು ಸಮಾಸಕ್ಕೆ ಇಮ್ಮಡಿ, ಎರಡು ಪ್ಲಸ್ ಮಾಡಿ ಇಮ್ಮಡಿ, ನೆಕ್ಸ್ಟ್ ಅಂಶಿ ಸಮಾಸಕ್ಕೆ ಮುಮ್ಮಡಿ, ಸರಿ ಮುಮ್ಮಡಿ, ಹಂಗಾಲು ಪ್ಲಸ್ ಕಾಲಿನ ಪ್ಲಸ್ ಅಡಿ ಅಂಶಿ ಸಮಾಸ. ಕ್ರಿಯಾ ಸಮಾಸಕ್ಕೆ ತಲೆ ಪ್ಲಸ್ ತಲೆಯನ್ನು ಪ್ಲಸ್ ಮುಟ್ಟು, ತಲೆ ಮುಟ್ಟು, ನೀರು ಕುಡಿ, ನೀರಿಂದ ಕುಡಿ, ನೀರು ಕುಡಿ, ಈ ಥರದ್ದು ಕ್ರಿಯಾ ಸಮಾಸ ಕ್ರಿಯೆ ನಡೀತಾ ಇರಬೇಕು. ಈ ರೀತಿ ನೀವು ಅರ್ಥ ಮಾಡ್ಕೊತಾ ಹೋಯಿತು ಅಂತಂದರೆ ಸಾಲ್ವ್ ಮಾಡ್ತಾ ಹೋಗ್ಬೇಕು ಈ ಥರ ಕ್ವೆಶನ್ಸ್ಗಳನ್ನ. ಅರ್ಥ ಆಗ್ತಿದೆಯಾ? ಇದನ್ನು ನೀವು ಅನಾಲಿಸಿಸ್ ಮಾಡೋ ತರೀಕ ಅಂತ ಕರೀತಾರೆ. ಈ ರೀತಿ ನೀವು ನೋಡಿ, ಕನ್ನಡ ರತ್ನಾತ್ರೆಯ ಬಗ್ಗೆ ಈ ಕ್ವೆಶನ್ಸು ತುಂಬ ಇಂಪಾರ್ಟೆಂಟು, ರಿಪೀಟೇಷನ್ ಕ್ವೆಶನ್ಸು. ಗೊತ್ತಾಗ್ತಿದೆ, ನನ್ನ ಮೇಲೆ ಪಿ ಕ್ಯೂ ಆರ್ ಎಸ್ ಕೊಟ್ಬಿಡ್ತಾರೆ. ಅಂದರೆ ಈ ಸೆಂಟೆನ್ಸ್ ನಾನು ಹೇಳಿದ್ರೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ, ಗೊತ್ತಾಯ್ತಾ, ಕ್ರಿಯಾಪದ ಜೋಡಿಸಿ ಬರೆಯೋದು, ಈ ಥರ ಕೇಳ್ತಾರೆ ಪಿ ಕ್ಯೂ ಆರ್ ಎಸ್. ಇದು ನೀವು ಕರೆಕ್ಟಾಗಿ ಫಾರ್ಮೇಷನ್ ಸೆಂಟೆನ್ಸ್ ಫಾರ್ಮೇಷನ್ ಆಗಂಗೆ ಮಾಡಬೇಕು ಇಲ್ಲಿ ಈ ಪಿ ಕ್ಯೂ ಆರ್ ಎಸ್ ಕ್ವೆಶನ್ಸ್ಗಳಲ್ಲಿ. ನೆಕ್ಸ್ಟು ಕರ್ನಾಟಕ ಕಬೀರ ಇದು ವ್ಯಾಕರಣ, ಈ ಥರ ಇದು ಕೆ ಎ ಕ್ವೆಶನ್ ಪೇಪರ್ ಆಗಿದ್ದು ತುಂಬ ಸಿಂಪಲ್ ಇರುತ್ತೆ. ಅರ್ಥ ಆಗ್ತಿದೆಯಾ? ತುಂಬ ಈಸಿ ಇರುತ್ತೆ ಮತ್ತು ತುಂಬ ಸಿಂಪಲ್ ಅನಿಸುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಆದರೆ ನೀವೇನಾದರೂ ಕೆ ಪಿ ಎ ಕ್ವೆಶನ್ ಪೇಪರ್ ತೊಗೊಂಡ್ರೆ, ಕೆ ಪಿ ಎಸ್ ಸಿ ಕ್ವೆಶನ್ ಪೇಪರ್ ತೊಗೊಂಡ್ರೆ ತುಂಬ ಟಫ್ ಇರುತ್ತೆ ನೋಡಿ. ಈ ಥರ ವಿಶ್ಲೇಷಣೆ ಮಾಡ್ತಾ ಬರ್ರಿ. ಅದಕ್ಕೆ ಯಾಕೆ ಹೇಳಿ ನಾನು ರಾ ಕ್ವೆಶನ್ ಪೇಪರ್ ತೊಗೊಳ್ಳಿ ಅನ್ನೋದು, ಅದು ಇದಕ್ಕೋಸ್ಕರ ಸಾಲ್ವ್ಡ್ ಕ್ವೆಶನ್ ಪೇಪರ್ನ ತಗೋಬೇಡಿ. ನೀವು ಆನ್ಸರ್ನ ಹುಡುಕ್ತಾ ಹೋದಾಗ ನಿಮ್ಗೆ ಅದರಲ್ಲಿ ಏನೋ ಒಂದು ರಿಸರ್ಚ್ ಮಾಡ್ತಾ ಹೋಗ್ತೀರ. ಅರ್ಥ ಆಗ್ತಿದೆಯಾ? ರಿಸರ್ಚ್ ಮಾಡ್ತಾ 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 ಏನಾಗುತ್ತೆ, ನಿಮ್ಮಲ್ಲಿ ಒಂದು ನಾಲೆಡ್ಜ್ ಬೆಳೆಯುತ್ತೆ, ಒಂದು 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 ಏನೋ ಲೈಕ್ ಒಂದು ವಿಶ್ಲೇಷಣೆ ಮಾಡೋ ಮನೋಭಾವ ಬರುತ್ತೆ. ಹಾಗಾಗಿ ನೀವು ಇದೇನು ಮಾಡಿ ಮಾಡ್ತಾ ಬನ್ನಿ. ಮುತ್ತಿನ ನೀರನ್ನು ಎಲಗ ಹೋಯ್ದ ಯಾರು ಹೇಳಿದ್ದು, ಅದರಲ್ಲಿ ಬರೋದು ಈ ಥರ ಯೋಗಿ ಪದದ ಯಾವ ರೂಢನಾಮ, ಗುಣನಾಮ, ಅನುವರ್ತನಾಮ, ಅಂಕಿತನಾಮ, ಅಸ ಡೆಫಿನೇಷನ್, ರೂಢನಾಮ ಅಂದ್ರೆ ಏನು, ಗುಣನಾಮ ಅಂದರೆ ಏನು, ಅನುವರ್ತಕನಾಮ ಅಲ್ಲೇ ಬರ್ಕೊಂಬಿಡ್ಬೇಕು ಸೆಂಟೆನ್ಸಲ್ಲಿ. ನಿಮ್ಗೇನು ತಿಳಿದೈತೆ ಅದನ್ನು ಬರ್ಕೊಂಬಿಡ್ಬೇಕು. ಒಂದೆರಡು ಎಕ್ಸಾಂಪಲ್ ಬರ್ಕೊಂಬಿಡ್ಬೇಕು ಅಲ್ಲಿಗೆ, ಈ ಇಷ್ಟು ಕಾನ್ಸೆಪ್ಟು ಕ್ಲಿಯರ್ ಆಗೋಗ್ಬಿಡುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಈ ಥರ ನೀವೇನಾದರೂ ಓದಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದು ಕೆ ಎ ಕ್ವೆಶನ್ ಪೇಪರ್ಸು ನೋಡಿ, ನಾನು ಹೇಳ್ತಾ ಇದ್ದೀನಿ, ಎಲ್ಲ ಅನಾಲಿಸಿಸ್ ಮಾಡ್ತಾ ಹೋಗಿದ್ದೀನಿ, ಎಲ್ಲ ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಟೈಮ್ ತುಂಬ ಬೇಕಾಗುತ್ತೆ. ಆಮೇಲೆ ಈ ರೀತಿ ಅನಾಲಿಸಿಸ್ ಮಾಡಿದಾಗ ನಿಮಗೆ ಡೆಫಿನೆಟ್ಲಿ ಎಕ್ಸಾಮಲ್ಲಿ ಸಕ್ಸಸ್ಸು ಪಕ್ಕ ಸಿಕ್ಕುತ್ತೆ. ನೋಡಿ, ಇಲ್ಲೆಲ್ಲ ಈ ಥರ ಬರೆದಿದ್ದಾರೆ, ಎಲ್ಲ ಪ್ರತಿಯೊಂದು ಕ್ವೆಶನ್ನು ಒಂದೊಂದು ಆಪ್ಷನ್ಸ್ಗಳು ಸಹ ನೀವು ಮಾಡ್ಕೊ ಬಿಡಿಸ್ತಾ ಹೋಗಬೇಕು. ಅರ್ಥ ಆಗ್ತಿದೆ? ಈ ಥರ ನೀವು ಮಾಡಿದ್ರಿ ಅಂದರೆ ಇದನ್ನು ಎಲ್ಲರೂ ಮಾಡಬೇಕು. ಗೊತ್ತಾಗ್ತದೆ? ಯಾರ ಇದನ್ನು ಯಾರನ್ನ ತೊಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡ್ರೆ ವೇಸ್ಟು, ತಿಳ್ಕೊಂಬಿಡಿ. ಇದನ್ನು ನೀವೇ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದೆ? ಈ ಥರ ಎಲ್ಲ ಬರೆದು ಪ್ರತಿಯೊಂದು ಕ್ವೆಶನ್ಸು ಆನ್ಸರ್ ಬರ್ತದೆ, ಆನ್ಸರ್ ಹುಡುಕ್ತಾ ಹುಡುಕ್ತಾ ಹುಡುಕ್ತಾ. ಅದಕ್ಕೆ ನೀವೇನು ಮಾಡಿದ್ರೆ ಕೀ ಆನ್ಸರ್ ನೋಡಿದ್ರೆ ಮರ್ತೋಗ್ಬಿಡುತ್ತೆ. ನೀವೇ ವಿಶ್ಲೇಷಣೆ ಮಾಡಿದ್ರೆ ಮಾತ್ರ ತುಂಬ ನೆನಪಲ್ಲಿರುತ್ತೆ. ಗೊತ್ತಾಗ್ತಿದೆಯಾ? ತುಂಬ ನೆನಪಲ್ಲಿರುತ್ತೆ. ಹಾಗಾಗಿ ಇದೆಲ್ಲ ಆನ್ಸರ್ ಮಾಡಬೇಕು. ಇದು ಮೇನು ಕ್ವೆಶನ್ ಪೇಪರ್ ಯಾವ್ದಾರು ಇದರಲ್ಲಿ ಕೇಳಿದ ಕ್ವೆಶನ್ಸು. ಕೆ ಪಿ ಎಸ್ ಸಿ ಗ್ರೂಪ್ ಸಿನ ಕ್ವೆಶನ್ ಕೇಳಿದ್ದು ಇದು ಇದು ಇದೆಯಲ್ಲ, ಈ ಥರ ನೋಡಿ ಇಲ್ಲಿ ಕೇಳ್ಬಿಡ್ತಾರೆ ನೋಡಿ. ಇಲ್ಲಿ ಇದೆಯಲ್ಲ ಕೆ ಪಿ ಎಸ್ ಸಿ ಆಪ್ಷನಲ್ ಸಿಲೆಬಸ್ ನೋಡಬೇಕು. ಯಾಕೆಂದರೆ ಕೆ ಪಿ ಎಸ್ ಸಿ ಮತ್ತು ಯು ಪಿ ಎಸ್ ಸಿ ಸಿಲೆಬಸ್ನ ನೀವು ಓದಲೇಬೇಕು. ಯಾಕೆಂತಂದರೆ ಸಿಲೆಬಸ್ ಮಾತ್ರ, ಸಿಲೆಬಸ್ ಪಠ್ಯಕ್ರಮ ಓದಿ. ಏಕೆಂದರೆ ಡೈರೆಕ್ಟ್ ಆಗಲಿಂದ ಕ್ವೆಶನ್ ಹಾಕಿದ್ದಾನೆ ಈ ಕ್ವೆಶನ್ಗೆ. ಜನಪದ ಕರ್ನಾಟಕದ ಇದು ಕೆ ಪಿ ಎಸ್ ಸಿ ಮೇನ್ಸ್ ಕ್ವೆಶನ್ ಪೇಪರಲ್ಲಿ ಜನಪದಕ್ಕೆ ಸಂಬಂಧಪಟ್ಟಾಗಿ ಈ ಎಲ್ಲ ಬುಕ್ಸ್ಗಳನ್ನ ಓದಬೇಕು ನಾವು. ಗೊತ್ತಾಗ್ತಿದೆಯಾ? ಈಗಿಲ್ಲ, ಮೇನ್ಸ್ಗೆ ಮೊದಲು ಓದ್ಬೇಕಾದ್ರೆ ಇದನ್ನೆಲ್ಲ ಓದಬೇಕಿತ್ತು. ಅದು ಅದ್ರ ಸಂಬಂಧಪಟ್ಟಾಗಿದೆ. ಯು ಪಿ ಎಸ್ ಸಿ ಕ್ವೆಶನ್ಸ್ ಎಷ್ಟೋ ಬಂದಿದೆ. ಗೊತ್ತಾಗ್ತಿದೆಯಾ? ನೋಡಿ, ಊರಿಗೆ ಊರೇ ಕಣ್ಣೀರು ಸುರಿಸಿ ಈ ವಾಕ್ಯವು ಈ ಶಬ್ದಸಿ. ನೋಡಿ, ಊರಿಗೆ ಊರೇ ಕಣ್ಣೀರು ಸುರಿಸಿ ಅಂತ ಹೇಳ್ತಲ್ಲ, ಇದು ಏನಾಗುತ್ತೆ, ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ಹರಿಶ್ಚಂದ್ರ ಕಾವ್ಯದಲ್ಲಿ ಬರುತ್ತೆ. ಹರಿಶ್ಚಂದ್ರ ಹೋಗ್ಬೇಕಾದ್ರೆ ಇಡೀ ಊರೇ ಊರೇ ಕಣ್ಣೀರಾಗ್ತಿರುತ್ತೆ. ಅಂದರೆ ಏನು ಹೇಳ್ತಾ ಇದೆ, ಯಾವ ಅರ್ಥದಲ್ಲಿ ಹೇಳ್ತಾ ಐತಿ, ಲಾಕ್ಷ್ಯ ಅರ್ಥದಲ್ಲಿ ಹೇಳ್ತಾ ಐತಿ, ವ್ಯಂಗ್ಯ ಅರ್ಥ ಅಂದ್ರೇನು, ಸರಳಗಳೇ ಅಂದ್ರೇನು, ವ್ಯಾಚ್ಯ ಅರ್ಥ ಅಂದ್ರೇನು,
ಇವೆಲ್ಲಗಳನ್ನೂ ತಿಳ್ಕೊಬೇಕು. ಅರ್ಥ ಆಗ್ತಿದೆಯಾ? ಇದು ಓದೋ ಒಂದು ಮೆಥಡ್, ಗೊತ್ತಾಯ್ತಾ? ಈ ಥರ ಇನ್ನು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಲಿ ಗ್ರೂಪ್ ಸಿ ಕ್ವಶನ್ಸು, ಗೊತ್ತಾಯ್ತಾ? ಗ್ರೂಪ್ ಸಿ ಕ್ವಶನ್ ಪೇಪರು ತುಂಬ ಟಫ್ ಇರುತ್ತೆ, ಗೊತ್ತಾಯ್ತಾ? ಟಫ್ ಇರುತ್ತೆ, ಸ್ವಲ್ಪ ನೀವು ವಿಶ್ಲೇಷಣೆ ಮಾಡ್ತಾ ಹೋಗಬೇಕು, ಗೊತ್ತಾಗ್ತಿದೆಯಾ? ಈ ರೀತಿ ಸಿಂಪಲ್ ಆಗಿರಲ್ಲ ಎಲ್ಲ ನೋಡಿ, ಎಲ್ಲ ಆಪ್ಷನ್ಸ್ ಎ ಬಿ ಸಿ ಡಿ ಈ ಥರ ಕೊಟ್ಟಿದ್ದೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಗೊತ್ತಾಗ್ತಿದೆಯಾ? ಕೆಳಗಿನ ಸಾಹಿತ್ಯ ವ್ಯವಸಾಯಗಳು ಗೋವಿಂದ ಪೈಯವರು ಯಾರ್ದು, ಬಂಡಾಯ ಸಾಹಿತ್ಯನ, ಎಂಥ ಸಾಹಿತ್ಯ, ಬರಗೂರು ರಾಮಚಂದ್ರ ಪ್ರಗತಿಶೀಲ ಸಾಹಿತ್ಯನ, ಕೆ ಎಂ ಚೆನ್ನೈನು, ಅಂದರೆ ನಿಮಗೆ ಸಾಹಿತ್ಯದ ಪ್ರಕಾರಗಳು ಗೊತ್ತಿರಬೇಕು. ನವ್ಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯಗಳ ಬಗ್ಗೆ ಎಲ್ಲ ಅರಿವಿದ್ರೆ ಮಾತ್ರ ನೀವು ಎಕ್ಸಾಮ್ ಬರುತ್ತೆ. ಅದಕ್ಕೆ ಹೇಳೋದು ಸಿ ಟಿ ಕೆ ಪಿ ಎಸ್ ಸಿ ಕ್ವಶನ್ ಪೇಪರು ತುಂಬ ಟಫ್ ಇರುತ್ತೆ. ನೀವೇನಾದರೂ ಒಂದು ಲೈನ್ ಸೆಂಟೆನ್ಸ್ ಇರೋ ಬುಕ್ಗಳು ಓದ್ಕೊಂಡು ಮಾರ್ಕೆಟಲ್ಲಿ ಸಿಗೋ 30 ದಿನಗಳಲ್ಲಿ ಸಿ ಟಿ ಎಕ್ಸಾಮ್ ಪಾಸ್ ಮಾಡಿ ಅಂತ ಯಾವ್ದಾರು ಬುಕ್ ಬಂತು ಅದನ್ನು ತೊಗೊಂಡು ಓದಿದ್ರೆ ನೀವು ಗ್ಯಾರಂಟಿ ಸಿ ಟಿ ಆಗಲ್ಲ. ಅರ್ಥ ಆಗ್ತಿದೆಯಾ? ಈ ರೀತಿ ನೀವೇನಾದರೂ ಕನ್ನಡನ, ಇದು ಕನ್ನಡ ನೀವು ಒಂದ್ಸತಿ ಓದ್ಬಿಟ್ರೆ, ಒಂದ್ಸತಿ ನೀವೇನಾದರೂ ಗ್ರಾಮರ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕೆ ಇ ಎಕ್ಸಾಮ್ಸ್ಗೆ, ಗ್ರೂಪ್ ಸಿ ಎಕ್ಸಾಮ್ಸ್ಗೆ, ಎಫ್ ಡಿ ಎಕ್ಸಾಮ್ಸ್ಗೆ, ಎಲ್ಲ ಎಕ್ಸಾಮ್ಸ್ಗೂ ಈಸಿಯಾಗಿ ಹೋಗುತ್ತೆ. ಇದು ಅಪ್ಲಿಕಬಲ್ ಫಾರ್ ಎಲ್ಲ ಕಂಪ್ಯೂಟರು ಮತ್ತು ಇಂಗ್ಲೀಷ್ಗೆ ಅಪ್ಲೈ ಆಗುತ್ತೆ. ಇದೇ ಥರ ಇಂಗ್ಲೀಷ್ನ ಸಾಲ್ವ್ ಮಾಡಬೇಕು, ಇದೇ ಥರ ಕಂಪ್ಯೂಟರ್ನ ಸಾಲ್ವ್ ಮಾಡ್ತಾ ಬರಬೇಕು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಂಗೆ ಇಂಗ್ಲೀಷ್ ಅಷ್ಟೊಂದು ಕಂಟೆಂಟ್ ಗೊತ್ತಿಲ್ಲ, ಆದರೂ ನಾನು ಟ್ರೈ ಮಾಡ್ತೀನಿ ಸಾಲ್ವ್ ಮಾಡೋಕ್ಕೆ. ಕಂಪ್ಯೂಟರ್ ನಾನು 100% ಮಾಡ್ತೀನಿ, ಯಾಕೆಂದರೆ ನನಗೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ಮಾಡ್ತೀನಿ. ನೋಡಿ, ಇಲ್ಲಿ ಈ ಥರ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಕೊಟ್ಬಿಟ್ಟು ಕ್ವಶನ್ಸ್ ಕೇಳ್ತಾರೆ, ಇವನ್ನೆಲ್ಲ ಏನು ಹೇಳಿದ್ರೆ ಯಾರು ಇವನ್ನ ಅಂತ ಕೇಳ್ತಾರೆ. ದೊಡ್ಡ ದೊಡ್ಡ ಅಂದರೆ ಕ್ವಶನ್ಸು ಟಫ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಮಾನವನ ಮನಸ್ಸು, ಹೃದಯ ಮತ್ತು ಕೌಶಲ್ಯಗಳು ಉದತ್ತ ದೇಹ ಸಾಧನೆಗಾಗಿ ಒಂದಾಗಿ ಶ್ರಮಿಸಿರುವ ನಿರ್ದೇಶನ ವಿಧವಂತೆ ಯಾವ ಒಂದು ಪ್ರಾಸಿಭವನು ಯಾವ ಒಂದು ಕಲಾಕೃತಿನ ಹೇಳ್ದ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ನೋಡಿ, ಈ ಕ್ವಶನ್ಸು ಈ ಕ್ವಶನ್ ಕೇಳಿದ್ದಾರೆ. ಈ ಒಂದು ಅಂದರೆ ಕರ್ನಾಟಕ ಕಲ್ಚರಲ್ಲಿ ಬರುತ್ತೆ, ಕರ್ನಾಟಕ ಕಲ್ಚರ್, ಕರ್ನಾಟಕ ಸಂಸ್ಕೃತಿ. ಯಾಕೆ ಹೋದ್ರೆ ಎಲ್ಲ ಹೇಳ್ತೀನಿ ಅಂತಂದರೆ, ಇದಕ್ಕೆ ನೀವೇನಾರು ನಾನು ಹೇಳಿದ ಮಾತು ಕೇಳಲ್ಲ ನೀವು. ಎಲ್ಲ ಬರೀ ಹುಡುಗರು ಶಾರ್ಟ್ಕಟ್ ನೋಡ್ತೀರಾ, ಎಲ್ಲ ಶಾರ್ಟ್ಕಟ್ಟಿಂದ ಹೋಗ್ತಾ ಇದ್ದೀರಾ. ಹೋಗ್ರಿ, ನನಗೇನಂತೆ, ಇನ್ನೂ 2 ವರ್ಷ ವಿಜಯನಗರದಲ್ಲಿ ಸೈಕಲ್ ಹೊಡೀರಿ, ಕೊಟ್ಟು ಅವ್ರು ಕೊಟ್ಟಷ್ಟು ಮೆಟೀರಿಯಲ್ ತೊಗೊಂಡು ಅದನ್ನೇ ಓದ್ಕೊಂಡು ಅದನ್ನೇ ಪ್ರಸಾದ ಅಂದ್ಕೊಂಡು ಹೇಳಿ ದೊಡ್ಡ ಹೀರೋಗಳ ಏನೋ ಒಂದು 2-3 ಎಕ್ಸಾಮ್ಸು ಪಾಸ್ ಆಗ್ತಿದ್ದಂಗೆ ಅದನ್ನು ಅವ್ರನ್ನೇ ನೀವು ಹೀರೋ ಅಂದ್ಕೊಂಡ್ರೆ ದೊಡ್ಡ ತಪ್ಪು, ಗೊತ್ತಾಗ್ತಿದೆಯಾ? ಅದೆಲ್ಲ ಅವರು ಓಕೆ ಮೋಟಿವೇಟ್ ಮಾಡ್ತಾರೆ, ನಿಮಗೆ ಹೇಳ್ಕೊಡ್ತಾರೆ, ಓಕೆ. ನಾನು ನಾನು ಹೀರೋ ಅಂತ ಹೇಳ್ತಾ ಇಲ್ಲ, ನಾನು ನೀವು ಹೀರೋ ಅಂತ ಕನ್ಸಿಡರ್ ಮಾಡಲೇಬೇಡಿ ದಯವಿಟ್ಟು, ಗೊತ್ತಾಗ್ತಿದೆ? ನಾನು ನಿಮಗೆ ಏನೋ ಒಂದು 4 ಈ ಥರ ಮಾಡ್ರಿ ಅಂತ ಹೇಳ್ತಿದ್ದೆ. ನಾನು ಗುರುನೂ ಅಲ್ಲ, ನಾನು ಟೀಚರು ಅಲ್ಲ, ನಾನು ನಿಮ್ಗೆ ಗೈಡರು ಅಲ್ಲ, ಏನೂ ಅಲ್ಲ, ಗೊತ್ತಾಗ್ತಿದೆ? ಯಾವನೋ ಒಬ್ಬ ಏನೋ ಹೇಳ್ತಾವನೆ, ಅದನ್ನು ಕೇಳ್ರಿ, ಅದನ್ನು ಯೂಸ್ ಮಾಡ್ಕೊಂಡು ಎಕ್ಸಾಮ್ ಪಾಸ್ ಆಗ್ರಿ ಅಷ್ಟೇ, ಗೊತ್ತಾಗ್ತಿದೆಯಾ? ನಮ್ಮನ್ನು ಅದು ವಿಚಾರ ಮಾಡಿದ್ಬೇಡ. ಯಾಕೆಂದರೆ ಈ ವಿಜಯನಗರ ಮತ್ತು ಬೆಂಗಳೂರು ಧಾರವಾಡಗಳೆಲ್ಲ ಕಲ್ಚರ್ ಬೆಳೆದ್ಬಿಟ್ಟಿದೆ. ಈ ಥರ ಗ್ಲೋರಿಫೈ ಮಾಡೋದು ಏನೋ ಒಂದು ಅವ್ರನ್ನೇ ದೊಡ್ಡ ಹೀರೋಗಳ ಥರ ಬಿಂಬಿಸ್ತಾರೆ. ಹೌದು, ಸಾಧನೆ ಮಾಡಿದರೆ, ಕಷ್ಟಪಟ್ಟು ಓದಿದ್ದಾರೆ, ಎಲ್ಲರೂ ಕಷ್ಟಪಟ್ಟೇ ಓದೋದು. ಯಾರನ್ನೇನು ಯಾರಿಗೇನು ಒಂದೇ ಸತಿ ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗಲ್ಲ, ಎಲ್ಲರೂ ಕಷ್ಟಪಟ್ಟೇ ಓದಿರ್ತಾರೆ, ಗೊತ್ತಾಗ್ತಿದೆಯಾ? ಅದಕ್ಕೆ ಅದನ್ನು ಅವರು ಸಿಂಪತಿ ಗಿಟ್ಟಿಸ್ಕೋಬಾರ್ದು. ನಾನು ಬಡವ, ನಾನು ಇದು ಅದು ಅಂತ ಅಂದ್ಕೊಂಡು ಬರಬಾರ್ದು, ಅದು ನನಗೆ ಇಷ್ಟ ಆಗಲ್ಲ. ನಾನು ಇರೋದು ಹೇಳ್ತೀನಿ, ನೀವೇನಾರು ತಿಳ್ಕೊಳ್ರಿ, ಗೊತ್ತಾಗ್ತಿದೆಯಾ? ಎಕ್ಸಾಮ್ ಪಾಸ್ ಮಾಡೋಕ್ಕೆ ಏನು ಬೇಕು ಅಷ್ಟು ಮಾತ್ರ ಕೇಳ್ರಿ, ನೋಡೋಣ, ಗೊತ್ತಾಗ್ತದೆ ನೋಡ್ರಿ. ಈ ರೀತಿ ನೀವೇನು ಮಾಡಬೇಕು, ಓದಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟು ನೀವೇನಾದರೂ ಮಾಡಿಕೊಂಡು ಎಕ್ಸಾಮ್ಗಳಲ್ಲಿ ಬಂತು ಅಂತಂದರೆ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಏನಾಗ್ಬೋದು, ನೀವು ಸಕ್ಸಸ್ ಆಗ್ಬೋದು. ಇದು ನಾನು ಹೇಳ್ತಿದ್ದೆ, ಎಲ್ಲ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಿ, ನೀವು ನೋಡಿ ನಿಮಗೆ ಹೆಂಗೆ ಅನಿಸುತ್ತೆ. ನೀವೇ ಈ ಥರ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಥರ ಸಾಲ್ವ್ ಮಾಡಬೇಕು. ಇದರಲ್ಲಿ ಗ್ರಾಮರು ಇಷ್ಟು ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿಬಿಟ್ರೆ ಗೊತ್ತಾಗ್ತಿದೆಯಾ, ಇಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ನೋಡಿ ಕರ್ನಾಟಕದ ಕಲ್ಚರ್ ಬಗ್ಗೆ ತುಂಬ ಕ್ವಶನ್ಸ್ಗಳು ಬಂದಿದೆ. ಮತ್ತು ಬೆರಳಿ ಕುರಳಿ ಕೃತಿ ಯಾರು ಬರೆದಿರೋದು ಅಂತ ಕೇಳಿದ್ರೆ, ನಾನು ಹೇಳಿದೆ ಕುವೆಂಪು ಅವರು ಬರೆದಿದ್ದಾರೆ. ಏನಕ್ಕೆ ಅದು ಗಿರೀಶ್ ಕನ್ನಡವ್ರದವರು ತಲೆದಂಡ ಅಂತ ಅಂದಿದೆ, ಗೊತ್ತಾಗ್ತಿದೆ? ತಲೆದಂಡ ಯಾರ್ದು? ಗಿರೀಶ್ ಕನ್ನಡವ್ರದ್ದು. ಬೇಂದ್ರೆ ಅವ್ರ ಕೃತಿಗಳು ಯಾವ, ಬಿ ಎಂ ಶ್ರೀಗಳು ಕೃತಿಗಳು, ಇಂಗ್ಲೀಷ್ ಪದ್ಯಗಳು, ಇವೆಲ್ಲ ಕೃತಿಗಳ ಬಗ್ಗೆ ಗೊತ್ತಿರಬೇಕು. ತುಂಬ ಕನ್ನಡ ಲಿಟ್ರೇಚರ್ ಲ್ಯಾಂಗ್ವೇಜ್ ಇದು ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಾ? ಅದು ಗೊತ್ತಿದ್ರೆ ಮಾತ್ರ ಎಕ್ಸಾಮ್ಗಳಲ್ಲಿ ನುಡಿಗಟ್ಟುಗಳ ಬಗ್ಗೆ ತಲೆ ಹೋಗೋಂದ್ರೆ ಏನು ಅಂತ ಕೇಳಿದ್ದಾರೆ. ತಲೆ ಹೋಗೋ ಕೆಲಸ ಏನಾಗ್ತಿತ್ತು ಅಂತ ಕೇಳ್ತಾರೆ. ಜನರಲ್ ನಾವು ಎಷ್ಟೋ ವರ್ಡ್ಗಳು ಗೊತ್ತಿರ್ತೇವೆ, ನಾವು ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಲ್ಲ. ಇದು ಇಷ್ಟು ನಾನು ಜನರಲ್ ಕನ್ನಡ ಬಗ್ಗೆ ಹೇಳಿದ್ದೀನಿ. ಇದು ಗ್ರೂಪ್ ಸಿ ಕ್ವಶನ್ ಪೇಪರ್ಸ್ ನಾನು ಅಷ್ಟು ಸಾಲ್ವ್ ಮಾಡಿದ್ದೀನಿ ಎಲ್ಲದನ್ನು. ಇದು ನಾನು ಕೊಡಲ್ಲ, ದಯವಿಟ್ಟು ಯಾರು ಕೇಳಬೇಡ್ರಿ, ಗ್ರೂಪಲ್ಲೂ ಹಾಕಲ್ಲ ನಾನು. ಅರ್ಥ ಆಗ್ತಿದೆಯಾ? ನೀವೇ ತಗೊಂಡು ಬೇಕಾದರೆ ಸಾಲ್ವ್ ಮಾಡೋಂಗಿದ್ರೆ ಮಾಡ್ರಿ, ಇಲ್ಲ ಬಿಡ್ರಿ. ನನಗೇನು ಗೊತ್ತಾಯ್ತು, ನನಗೆ ಅರ್ಥ ಆದರೆ ಸಾಕು, ಗೊತ್ತಾಗ್ತಿದೆಯಾ? ನಾನು ಪಾಸ್ ಆಗಿ ನಾನೇನು ಎಕ್ಸಾಮ್ ಬರಿಬೇಕಾಗಿಲ್ಲ, ನೀವು ಎಕ್ಸಾಮ್ ಬರಿಬೇಕಾಗಿರೋದು. ಸುಮ್ಮನೆ ಕೂತ್ಕೊಂಡು ಓದೋದ್ರೆ ಕಲ್ತ್ಕೊಡ್ರಿ, ನೀವೇ ತಗೊಂಡು ಮಾಡಿರಿ. ಇದು ಇದಾದರೆ ನೆಕ್ಸ್ಟ್ ಕೆ ಪಿ ಎಸ್ ಇದೆ, ಇದು ನೋಡಿ. ನೆಕ್ಸ್ಟ್ ಇದು ಎಫ್ ಡಿ ಎ ಕ್ವಶನ್ ಪೇಪರ್ಸು. ಎಫ್ ಡಿ ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಯಾಕೆಂತಂದರೆ ಎಫ್ ಡಿ ಎ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮಗೆ
ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು. ಯಾರ್ದೋ ಕ್ವಶನ್ ಪೇಪರ್ಗೆ ಇದನ್ನು ಹಾಕೊಂಡ್ರೆ ಓಲೆ ಗೊತ್ತಾಯ್ತಾ, ಈ ಥರ ಕ್ವಶನ್ ಪೇಪರ್ ತೊಗೊಂಡು ನೀವು ಏನು ಮಾಡಿ ಸಾಲ್ವ್ ಮಾಡ್ತಾ ಬನ್ನಿ. ಗೊತ್ತಾಗ್ತಿದೆಯಾ ಈ ಥರ ಕ್ವಶನ್ ಪೇಪರ್ಗಳು ಎಲ್ಲವೂ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಕೀ ಆನ್ಸರ್ ಎಲ್ಲ ಕೊಟ್ಟಿದ್ದಾರೆ. ನಾನು ಇದು ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಕನ್ನಡ ಪೇಪರ್ನ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಗೊತ್ತಾಗ್ತಿದೆಯಾ ಇಷ್ಟು ರಗಳೆ ಬಗ್ಗೆ ಎಲ್ಲ ಕೇಳ್ಬಿಟ್ಟಿದ್ದಾರೆ, ಮಂದಾಲಿನ ರಗಳೆ, ಬಾಮಿನಲ್ಲಿ ತರ ವಾರದಾಗ ಷಟ್ಪದಿ ಬಗ್ಗೆ ಎಲ್ಲ ಕೇಳ್ಬಿಟ್ಟಿದ್ದಾರೆ. ತೃತೀಯ ವಿಭಕ್ತಿ ಯಾವುದು, ವಿಭಕ್ತಿ ಪ್ರತ್ಯಗಳು, ಸಮಾಸ ಪದಗಳು, ರತ್ನಾಕರ ಪದದ ಸಮಾನಾರ್ಥಕ ಪದಗಳು. ಗೊತ್ತಾಯ್ತಾ ಗೊತ್ತಾಯ್ತಾ, ರತ್ನಾಕರ ಪದ ಅಂದರೆ ರತ್ನಾಕರ ಅಂದರೆ ಸಾಗರ ಸಮುದ್ರ ಅಂತ ಅಂದ್ಬಿಟ್ಟು. ಗೊತ್ತಾಯ್ತಾ, ರತ್ನಾಕರ ವರ್ಣಿ ಅಂತ ಬರ್ತಂಗೆ ಗೊತ್ತಾ ನೀವು, ರತ್ನಾಕರ ವರ್ಣಿ, ರತ್ನಾಕರ ವರ್ಣಿ ಕೇಳಿದ್ದೀರಾ? ಇವರು ಯಾರು ಒಂದು ಕುರಿ ಬರ್ತಾರೆ, ಭರತೇಶ ವೈಭವ ಅಂತ ಒಂದು ಕುರಿತಿ. ಹಿಂಗೆ ಒಬ್ಬರು ಕವಿ ಬರ್ತಿದ್ದಂಗೆ ಒಂದು ಬಗ್ಗೆ ಒಂದು ಪದ. ಈಗ ನೋಡಿ, ಭರತೇಶ ವೈಭವ ರತ್ನಾಕರ ಅಂತಿದ್ದಂಗೆ ರತ್ನಾಕರ ವರ್ಣಿ ಗೊತ್ತಾಗಬೇಕು, ರತ್ನಾಕರ ವರ್ಣಿ ಅಂತಿದ್ದಂಗೆ ಅವ್ನು ಯಾವ ಕೃತಿ ಬರೆದಂಗೆ ಗೊತ್ತಿರ್ಬೇಕು, ಬರ್ತಾರೆ ಭರತೇಶ ವೈಭವ ಯಾವುದು ಸಂಬಂಧಪಟ್ಟಂಗೆ ಅಂತ ಗೊತ್ತಾಗ್ಬಿಡ್ಬೇಕು. ಆ ಲೆವೆಲ್ಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗ್ಬೇಕು. ಮಾನವ ಜನ್ಮ ದೊಡ್ಡದು, ಇದು ನಾಳ ಮಾಡಿಕೊಳ್ಳೋರು ಉಚ್ಚಪ್ಪರೆಗಳಿರು ಅಂತ ಹೇಳಿದರೆ ಯಾರು ಪುರಂದರದಾಸರು, ಕುಲಕುಲವೆಂದು ಒಡೆದಾಡದರು ಹೇಳಿದರೆ ಯಾರು ಕನಕದಾಸರು. ಈ ಥರ ನೀವು ಹೋಗ್ತಾ 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 ಹೋದ್ರೆ ಎಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ. ಗೊತ್ತಾಯ್ತಾ, ಕರ್ನಾಟಕದಲ್ಲಿ ಬರುತ್ತೆ ಅಶೋಕನ ಮಸ್ಕಿ ಶಾಸನ ಯಾವ ಲಿಪಿಲಿ ಬರ್ತಿದೆ ಅಂತ ಕೇಳಿದರೆ ನೋಡಿ, ವೆರಿ ಇಂಪಾರ್ಟೆಂಟ್ ಬ್ರಾಹ್ಮಿ ಲಿಪಿ. ಇದು ನಿಮ್ಗೆ ಇದರಲ್ಲಿ ಓದಿರ್ತೀರಿ, ನೀವು ಕನ್ನಡದ ಸಂಸ್ಕೃತಿ ಓದಿರ್ತೀರ ಅಥವಾ ಇಂಡಿಯನ್ ಕಲ್ಚರಲ್ಲಿ ಓದಿರ್ತೀರ, ಆರ್ಟ್ ಅಂಡ್ ಕಲ್ಚರ್ ಇಷ್ಟೇ ಇಷ್ಟಲ್ಲಿ ಓದಿರ್ತೀರ. ನೋಡಿ ಇಲ್ಲಿ ಪಿ ಕ್ಯೂ ಆರ್ ಎಸ್ಗಳು ಕೇಳ್ತಾರೆ, ಪಿ ಕ್ಯೂ ಆರ್ ಎಸ್ ವೆರಿ ಇಂಪಾರ್ಟೆಂಟ್, ಎಫ್ ಡಿ ಎನ ಜಾಸ್ತಿ ಕೇಳ್ತಾರೆ, ಬಟ್ ಇದರಲ್ಲಿ ಗ್ರೂಪ್ಸ್ನಲ್ಲಿ ಜಾಸ್ತಿ ಕೇಳಲ್ಲ. ಹಂಗಾಗಿ ಇವನ್ನೆಲ್ಲ ಸಾಲ್ವ್ ಮಾಡಿದ್ರೆ ಇಷ್ಟು ಪೇಪರ್ಸು, ಗೊತ್ತಾಯ್ತಾ, ಇಷ್ಟು ಪೇಪರ್ಸ್ ನೀವೇನಾದರೂ ಸಾಲ್ವ್ ಮಾಡಿದ್ರೆ ಕನ್ನಡ ಪರ್ಫೆಕ್ಟ್ ಆಗ್ಬೋದು ನನ್ನ ಪ್ರಕಾರ. ನೀವು ಓದಬೇಕು ಅಷ್ಟೇ, ಸಾಲ್ವ್ ಮಾಡ್ಕೊಂಡು ಯಾರು ಹುಡುಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಒಂದು ಹುಡುಗಿ ಮತ್ತು ಒಂದು ಹುಡುಗ ಸೇರ್ಕೊಂಡು ಮಾಡಿರೋದಿದು ಚೆನ್ನಾಗಿ ಮಾಡಿದರೆ, ಬಟ್ ಇನ್ನೂ ಸಖತ ಮಾಡಬೋದಿತ್ತು ಅವ್ರು ನನ್ನ ಪ್ರಕಾರ, ಇನ್ನೂ ಚೆನ್ನಾಗಿ ಮಾಡಬೋದಿತ್ತು. ಈಗ ಅರ್ಥ ಆಗಿದೆ ಅಂದ್ಕೊತೀನಿ. ಹಿಂಗೆ ಟಾಸ್ಕ್ ಕೊಟ್ಟಿರ್ತೀನಿ ಯಾರು ಹುಡುಗರಿಗೆ, ಅವ್ರು ಮಾಡ್ತಾ ಇರ್ತಾರೆ, ಅದನ್ನು ತಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ನನಗೆ ಇಷ್ಟೊಂದೆಲ್ಲ ಕುತ್ಕೊಂಡು ಮಾಡೋ ಪೇಷನ್ಸು ಅಥವಾ ಟೈಮ್ ಇಲ್ಲ ಬ್ರದರ್ಸ್, ಅದಕ್ಕೆ ಆ ಥರ ಆಗ್ತಾ ಇದೆ ಅಷ್ಟೇ. ನೋಡೋಣ, ನನ್ನ ಕೈಲಿ ಆಗುತ್ತೆ. ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ಡೆಫಿನೆಟ್ಲಿ ನಾನು ಇದು ನಾನು ಮಾಡ್ತಿದ್ದನ್ನು ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗ್ತಿದ್ದೀನಿ. ನೋಡಿ, ಹಳೆ ಕನ್ನಡ ಯಾವ ಸಂಧಿ, ಹಳೆ ಪ್ಲಸ್ ಕನ್ನಡ, ಹಳೆ ಕನ್ನಡ ಯಾವ ಸಂಧಿ, ಈಗ ಆಗಮ ಸಂಧಿ ಬಂತು, ಆದೇಶ ಸಂಧಿ ಬಂತು, ಗುಣಸಂಧಿ ಬಂತು, ಅಂದರೆ ಈ ಮೂರು ಎಕ್ಸಾಂಪಲ್ಸ್, ಏನು ಆಗಮ ಸಂಧಿ, ಏನು ಆದೇಶ ಸಂಧಿ, ಏನು ಗುಣಸಂಧಿ, ಲೋಪ ಸಂಧಿ, ಗುರುವಿಗೆ ಅನ್ನೋದು ಏನು, ಎಲ್ಲ ಈ ಥರ ಎಲ್ಲ ಕ್ವಶನ್ಸು ನೀವು ಇಲ್ಲಿದೆ. ನೀವು ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮ್ಸ್ನ ಆರಾಮ್ಸೆ ಪಾಸ್ ಆಗ್ಬೋದು, ಇಷ್ಟು ಓದಿದ್ರೆ ಗೊತ್ತಾಗ್ತಿದೆ ಅಂತ ಹೇಳ್ತಾ. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇನೋ ಬೆಲ್ ಲೈಕ್ ನೋಡಿರಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾ ಏನು ಉಪಯೋಗ ಅಂತ ನೋಡಿ, ಒಂದು 100K ಆಗ್ತಿರಲ್ಲ ಅವಾಗ ಹೇಳ್ತೀನಿ. ನಾನು ಏನೊಂದು ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀನಿ, ಅದು ನಿಮಗೆ ಒಳ್ಳೆತನ, ನಿಮಗೆ ಹೆಲ್ಪ್ ಆಗದೆ, ನನಗೇನದು ಹೆಲ್ಪ್ ಆಗಲ್ಲ, ನಿಮಗೆ ಹೆಲ್ಪ್ ಆಗದೆ ಹೇಳ್ತೀನಿ. ಹಾಗಾಗಿ ಅದು ಮಾಡ್ತಾ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸಾಮ್ ಹತ್ರ ಬಂತು, ಇವರಿನ್ನೂ ಸಾಲ್ವ್ ಮಾಡಿಲ್ಲ, ಎರಡು ಪೇಪರ್ ಬಿಟ್ಟೇ ಬಿಟ್ಟಿದ್ದಾರೆ, ಬೈದಿರೋದಕ್ಕೆ ಇನ್ನೂ ಕೊಟ್ಟಿಲ್ಲ. ಇದನ್ನ ಅವ್ರು ಮಾಡಿರೋದು ಒಂದು ದಿನ ಫುಲ್ಲು, ನೈಟ್ 3-4 ಗಂಟೆವರೆಗೂ ಮಾಡಿದ್ದಾರೆ ಈ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದ್ದಾರೆ. ಒಂದು 2 ದಿನ ಕುತ್ಕೊಂಡ್ರೆ ಇದು ಮುಗಿಯುತ್ತೆ, 2 ದಿನ ಅಥವಾ 3 ದಿನ ಮ್ಯಾಕ್ಸಿಮಮ್ ತೊಗೊಂಡ್ರೆ ಈ ಕ್ವಶನ್ ಪೇಪರ್ನ ನೀವು ಮುಗಿಸ್ಬೋದು ಅಂತ ಹೇಳ್ತಾ. ಎಲ್ಲರಿಗೂ ಒಳ್ಳೆಯದಾಗಲಿ, ಗೊತ್ತಾಗ್ತಿದೆಯಾ. ಏನಾದರೂ ಯಾವ ರೀತಿ ನಿಮಗೆ ಇರಬೇಕು ಫೀಡ್ಬ್ಯಾಕು ಅಥವಾ ಏನಾದ್ರು ಇದ್ದರೆ ನನಗೆ ಅಪ್ಡೇಟ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಈ ಥರ ಒಂದು ಯಾವುದೋ ಏನೋ ಒಂದು ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ನನಗೇನು ತೊಂದರೆ ಇಲ್ಲ, ಡಿಸ್ಲೈಕ್ ಮಾಡಿ. ನನಗೆ ಅರ್ಥ ಆಗುತ್ತೆ ನೀವು ನಾನು ಮಾಡ್ತಿರೋದು ವೀಡಿಯೋ ಸರಿ ಇಲ್ಲ ಅಂತಂದ್ಬಿಟ್ಟು. ನೀವು ಎಷ್ಟು ಜನ ಡಿಸ್ಲೈಕ್ ಮಾಡ್ತಿರೋ ನನಗೆ ಅಷ್ಟು ಒಂದು ಫೀಡ್ಬ್ಯಾಕ್ ಬಗ್ಗೆ ನನಗೊಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ. ಇದು ಕಂಪ್ಯೂಟರ್ನ ಅಥವಾ ಸರಿ ಕನ್ನಡ ಓದೋ ಒಂದು ಮೆಥಡು. ನೆಕ್ಸ್ಟ್ ಕಂಪ್ಯೂಟರ್ನ ಒಂದು ಮಾಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರಿಗೂ ಒಂದಾಗಲಿ, ಕನ್ನಡ ಸಾಮಾನ್ಯ ಕನ್ನಡ ಚೆನ್ನಾಗಿ ಓದಿ. 35ಕ್ಕೆ ಎಷ್ಟು ಬರಬೇಕು, 35ಕ್ಕೆ 35 ನಿಮಗೆ ಬರಬೇಕು, ಅದಕ್ಕೆ ಓದೋಕ್ಕೆ ಪ್ರಯತ್ನ ಪಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್.